ಆಗಿದೆ, ಎಂಬತ್ತಾರು ಕೇಸ್ ಇದ್ದಾವೆ, ಗುಣಮುಖರಾಗಿ ಎಂಟು ಕೇಸು ಡಿಸ್ಚಾರ್ಜ್ ಆಗಿದೆ. ಸೊ ಹೊಸ ಅಡ್ಮಿಷನ್ ಮತ್ತು ಎಂಟು ಆಗಿದ್ದಾವೆ. ಅದರಲ್ಲಿ ಪಾಸಿಟಿವ್ ಇದ್ದಾಗ ಮಾತ್ರ ನಾವು ತಗೊಳ್ತೀವಿ ಗಮನಕ್ಕೆ, ನಾನು ಅಡ್ಮಿಟ್. ಇನ್ನು ಸಿವಿಯರ್ ಇದ್ದಾವೆ ಐ ಸಿ ಯು ಮಾಡ್ತೀವಿ, ಡೈಲಿ ಕೇಸ್ ಬರ್ತಾನೆ ಇರ್ತವೆ. ಬಟ್ ಆರ್ ಟಿ ಪಿ ಸಿ ಆರ್ ಮಾಡೋದು ಎಷ್ಟು ಪಾಸಿಟಿವ್ ಇದ್ದಾವೆ, ಕೆಲವು ಹೋಮ್ ಕ್ವಾರಂಟೈನ್ ಹೇಳ್ತೀವಿ, ಹೋಮ್ ಐಸೋಲೇಷನ್ ಮಾಡಿಕೊಳ್ಳಿ ಅಂತ. ಸೊ ಸೀರಿಯಸ್ ಇದ್ದಾಗ ನಾವು ಅಡ್ಮಿಟ್ ಮಾಡೇ ಮಾಡ್ತೀವಿ. ಸಪೋಸ್ ದ ಪೇಷಂಟ್ ನೀಡ್ಸ್ ವೆಂಟಿಲೇಟರ್, ನಾವು ವೆಂಟಿಲೇಟರ್ ಮೇಲೆ ಹಾಕ್ತೀವಿ. ಪೇಷಂಟ್ ವೆಂಟಿಲೇಟರ್ ಬೇಕಾದ್ರೆ ವಾರ್ಡ್ ಅಡ್ಮಿಟ್ ಮಾಡ್ಕೊಳ್ತೀವಿ. ಆ್ಯಸ್ ಪರ್ ಕೋವಿಡ್ ಪ್ರೋಟೋಕಾಲ್ ಇದೆ, ಟ್ರೀಟ್ಮೆಂಟ್ ಅದು ಕರೆಕ್ಟಾಗಿ ಕೊಡ್ತಾ ಇರ್ತೀವಿ. ಆದ ಬಟ್ ಇವತ್ತು ಬೆಳಗ್ಗೆ ನಿನ್ನೆ ಸಾಯಂಕಾಲ ಡೆತ್ ಆಯಿತು. ಬೆಳಗ್ಗೆಂದು ಏನೂ ಡೆತ್ ಇರಲಿಲ್ಲ, ನಿನ್ನೆ ಸಾಯಂಕಾಲ ಡೆತ್. ಹಬ್ಬದ ಪ್ರಯುಕ್ತ ಏನಾದರೂ ಸ್ವಲ್ಪ ಹಬ್ಬದ ಪ್ರಯುಕ್ತ ನಿಜ ಹೇಳ್ಬೇಕಂದ್ರೆ ಜನ ಹಬ್ಬಗಳು ಮಾಡಬೇಕಂದ್ರೆ ತಮ್ಮನ್ನಲ್ಲೇ ಮಾಡ್ಕೋಬೇಕು. ಈ ಜಾತ್ರೆ ಮಾಡೋದಾಗಲಿ, ನಾಮಕರಣ ಮಾಡೋದಾಗಲಿ, ಅಥವಾ ಈ ಜಾತ್ರೆಗಳು ಮಾಡೋದು, ಎಲ್ಲ ಮದುವೆಗಳು ಎಲ್ಲ ಅವಾಯ್ಡ್ ಮಾಡಬೇಕು ಜನ. ಬಟ್ ಎಲ್ಲರೂ ಪ್ರತಿಯೊಬ್ಬರೂ ಮಾಸ್ಕ್ ಹಾಕ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ಜಾಸ್ತಿ ಏನಾದರೂ ಹಬ್ಬದ ಪ್ರಯುಕ್ತ ಜಾತ್ರೆ ಪ್ರಯುಕ್ತ ಏನೋ ಬಂದರೆ ಬೆಡ್ಗಳು ಬೆಡ್ಗೆ ಸಫಿಷಿಯಂಟ್ ಇದೆ, 360 ಬೆಡ್ ಇದ್ದಾವೆ. ಈ ಸದ್ಯಕ್ಕೆ ನಾವು ತೊಗೊಂಡಿದ್ದು 200 ಬೆಡ್, 200 ಬೆಡ್ದಲ್ಲಿ 120 ಫುಲ್ ಆಗಿದ್ದಾವೆ, ಇನ್ನೂ ವೆಕೆಂಟ್ ಇದೆ. ಸೊ ಅದು ಬಂತು ಅಂದರೆ ಮತ್ತು ರಿಮೇನಿಂಗ್ ನಾವು 360 ಬೆಡ್ನೂ ತೊಗೊಂಡಿದ್ದೀವಿ. ಸದ್ಯಕ್ಕೆ ಏನಂದರೆ 120 ಬೆಡ್ ಫಿಲ್ ಆಗಿದೆ. ಡಾಕ್ಟರ್ ಸುರೇಶ್ ಬಾಬು ಜಿ ಹೆಚ್ ಅಂತೇಳಿ ನಾನು ಸಜೆಸ್ಟ್. ಥ್ಯಾಂಕ್ ಯು.